ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಹಂಸ ಟಿವಿ. ನಾನು ನಿಮ್ಮ ಮುದ್ದು ಮಗಳು ಕಲ್ಯಾಣಿ ರಮೇಶ್. 6 ಗಂಟೆ ಆಯ್ತಪ್ಪ ಅಂದ್ರೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ ಲೈನ್ ಹೊಡಿ ಕಾರ್ಯಕ್ರಮದಲ್ಲಿ. ನೀವೇನ್ ಮಾಡ್ಬೇಕು, ನನ್ಗೆ ಲೈನ್ ಹೊಡಿಬೇಕಂದ್ರೆ ಬೇಗ ಬೇಗ ಫೋನ್ ತಗೊಳ್ಳಿ, ಪಟ ಪಟ ಅಂತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಡಯಲ್ ಮಾಡಿ ನನ್ನ ಜೊತೆ ಮಾತಾಡಿ. ನನ್ನ ಜೊತೆ ಮಾತಾಡ್ಬೇಕಾದ್ರೆ ಅದು ಡಿಸ್ಟರ್ಬೆನ್ಸ್ ಇರಬಾರ್ದು. ಕಾಲ್ ಮಾಡಿದಾಗ ಸಿಗ್ನಲ್ ಇರೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಅಂಡ್ ಡಿಸ್ಕನೆಕ್ಟ್ ಆದ್ರೆ ಕಾಲ್ ನಮಗೂ ಬೇಜಾರಾಗುತ್ತೆ, ನಿಮಗೂ ಬೇಜಾರಾಗುತ್ತೆ, ಯಾಕಂದ್ರೆ ತುಂಬಾ ಕಾಲ್ ಟ್ರೈ ಮಾಡ್ತಿರ್ತೀರಾ. ಅಂಡ್ ಇವತ್ತಿನ ಕಾನ್ಸೆಪ್ಟ್ ಏನು, ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಎಲ್ರಿಗೂ ಗೊತ್ತಿರುತ್ತೆ, ಇವತ್ತು ರಾಧಿಕಾ ಪಂಡಿತ್ ಅವ್ರ ಬರ್ಡೇ. ಅಂಡ್ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀರಿ. ಅಂಡ್ ಅದಕ್ಕೂ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ, ಇವತ್ತು ಯಾರ್ಯಾರು ತಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಿದ್ರು ಅವರೆಲ್ಲರಿಗೂ ಹ್ಯಾಪಿ 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 ಬರ್ಡೇ ಅಯ್ಯ. ಹಾಗೆ ಯಾರು ತಮ್ಮ ಸ್ಪೆಷಲ್ ಅಕೇಶನ್ಸ್ ಸೆಲೆಬ್ರೇಟ್ ಮಾಡ್ಕೋತಿದ್ರು ಅವರೆಲ್ಲರಿಗೂ ಬೆಸ್ಟ್ ವಿಶಸ್ ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಿದ್ದೀನಿ. ಅಂಡ್ ಇವತ್ತು ರಾಧಿಕಾ ಪಂಡಿತ್ ಅವರ ಬರ್ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಅವ್ರ ಫ್ಯಾನ್ಸ್ ಎಲ್ಲರೂ ಫುಲ್ ದಿಲ್ ಖುಷ್ ಆಗಿರ್ತಾರೆ, ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸೊ ನೀವು ರಾಧಿಕಾ ಪಂಡಿತ್ ಮ್ಯಾಮ್ಗೆ ವಿಶ್ ಮಾಡ್ಬೇಕು ಅಂದ್ರೆ ಏನ್ ಮಾಡಬಹುದು, ಕಾಲ್ ಮಾಡ್ಬೇಕು ಅಂದ್ರೆ ನನಗ್ ಲೈನ್ ಹೊಡಿಬೇಕು. ಫಸ್ಟ್ ಲಕ್ಕಿ ಕಾಲರ್ ಹೇಳಿದ್ದಾರೆ, ಬನ್ನಿ ಮಾತಾಡ್ಸುವ. ಹಲೋ, ಹಲೋ, ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್. ಯಾರಿದು, ಅಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾವತಿಯಿಂದ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ? ಇಲ್ಲ ಮೇಡಮ್, ಟಿವಿ ನೋಡ್ತಿಲ್ಲ. ಓಕೆ, ಇವತ್ತು ರಾಧಿಕಾ ಪಂಡಿತ್ ಅವ್ರ ಬರ್ಡೇ ಆಗಿರೋದ, ಫಸ್ಟ್ ಆಫ್ ಆಲ್ ಅವ್ರಿಗೆ ವಿಶ್ ಮಾಡ್ಬಿಡಿ. ಓಕೆ, ಹ್ಯಾಪಿ ಬರ್ಡೇ ರಾಧಿಕಾ ಪಂಡಿತ್ ಮ್ಯಾಮ್, ನಮ್ ಕಡೆಯಿಂದ ವಿಶ್ ಮಾಡ್ಬಿಡಿ ರಾಧಿಕಾ. ಓಕೆ, ರಾಧಿಕಾ ಪಂಡಿತ್ ಅವ್ರಿಗೆ ವಿಶ್ ಮಾಡಿದ್ದಾಯ್ತು. ಓಕೆ, ರಾಧಿಕಾ ಪಂಡಿತ್ ಅವರ ಯಾವ ಫಿಲ್ಮ್ ನಿಮ್ಗೆ ತುಂಬಾ ಫೇವರೇಟ್? ಮೊಗ್ಗಿನ ಮನಸ್ಸು. ಮೊಗ್ಗಿನ ಮನಸ್ಸುನಾ? ಓಕೆ, ಅದು ಬಿಟ್ಟು? ಅದು ಬಿಟ್ಟು ರಾಮಾನ್ ಎಲ್ಲಾ ಮೂವೀಸ್ ಇಷ್ಟ. ಆಲ್ಮೋಸ್ಟ್ ಫಾಲೋ ಮಾಡ್ತೀರಾ ಅವ್ರನ್ನ? ಓಕೆ, ಏನ್ ಯಾವ ಫಿಲಿಮ್ ಅಲ್ಲಿರುವಂತಹ ಸೋಶಿಯಲ್ ಕಾಸ್ ನಿಮ್ಗೆ ಇಷ್ಟ ಆಯ್ತು? ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ಸ್ಕೂಲ್ ಗಟ್ಟಿಸೋದಕ್ಕೋಸ್ಕರ ಮಾಡ್ತಾರಲ್ಲ, ಆ ಒಂದು ಸೀನ್ ತುಂಬಾ ಇಷ್ಟ ಆಗುತ್ತೆ. ಓಕೆ, ಆ ಒಂದು ಥೀಮ್ ಇಷ್ಟ ಆಯ್ತು ನಿಮ್ಗೆ? ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ, ಇದೇ ರೀತಿ ಕಾಲ್ ಮಾಡ್ತೀರಿ ಅಂತ ಹೇಳಿ.